ನಮಸ್ತೆ, ಶ್ರೀ ಪರಂಜ್ಯೋತಿಯವರ ಪವಾಡ. ನಾನು ಛತ್ತೀಸ್ಗಢದ ದಂತೇವಾಡದ ಪ್ರೇಮ್ಲತಾ. ನನಗೆ ತಲೆ, ಕತ್ತು ಮತ್ತು ಬೆನ್ನುಗಳಲ್ಲಿ ತೀವ್ರವಾದ ನೋವಿತ್ತು. ಔಷಧಿಗಳನ್ನು ತೆಗೆದುಕೊಳ್ಳಲು ಇಚ್ಛೆ ಇರಲಿಲ್ಲ. ಈ ಬಾರಿ ವರಯಜ್ಞದ ಸಮಯದಲ್ಲಿ ನಿಮ್ಮ ದೇಹ ನಿಮ್ಮದಲ್ಲ, ಅದರ ಬಗ್ಗೆ ಕಾಳಜಿ ವಹಿಸಿ, ಅದನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ, ಈ ಮಹಾವಾಕ್ಯವನ್ನು ವಿವರಿಸಲಾಯಿತು. ಇದನ್ನು ಕೇಳಿದಾಗ ಒಂದು ಮಹತ್ತರವಾದ ಒಳನೋಟವು ನನಗಾಯಿತು. ಏಕೆಂದರೆ ಅಲ್ಲಿ ಏನನ್ನು ಹೇಳುತ್ತಿದ್ದರೋ ನಾನು ಅದನ್ನೇ ಮಾಡುತ್ತಿದ್ದೆ. ನಾನು ನನ್ನ ತಪ್ಪುಗಳನ್ನು ಅರಿತುಕೊಂಡೆ. ಪ್ರಕ್ರಿಯೆಯ ಸಮಯದಲ್ಲಿ ನಾನು ನನ್ನ ದೇಹದಿಂದ ಕ್ಷಮೆಯನ್ನು ಯಾಚಿಸಿದೆ. ಪ್ರಕ್ರಿಯೆಯ ನಂತರ ನಾನು ಸಂಪೂರ್ಣವಾಗಿ ಗುಣಮುಖಳಾದೆ. ನನ್ನ ದೇಹದ ಬಗ್ಗೆ ಕಾಳಜಿಯನ್ನು ವಹಿಸುತ್ತೇನೆಂದು ಶ್ರೀ ಪರಂಜ್ಯೋತಿಗೆ ಮಾತು ಕೊಟ್ಟೆ. ಶ್ರೀ ಪರಂಜ್ಯೋತಿ, ನಾನು ನಿಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತೇನೆಂದು ಹೇಳಲು ನನ್ನ ಬಳಿ ಪದಗಳಿಲ್ಲ. ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ.